ಎಲ್ಲ ವೀಕ್ಷಕರಿಗೂ ವೆಲ್ಕಮ್ ಟು ಮೈ ಚಾನಲ್ ಕೆ ಇ ಎ. ಇವತ್ತು ಫೋರ್ತ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇವತ್ತು ಲಾಸ್ಟ್ ಡೇಟ್ ಬೆಳಗ್ಗೆ 10 ಗಂಟೆಗೆ ಕೊನೆ ಆಗ್ತಾ ಇದೆ. ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಸರ್ ಎಕ್ಸ್ಟೆಂಡ್ ಆಗುತ್ತಾ ಡೇಟು ಮತ್ತು ಟೈಮ್ ಅಂತ. ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇಲ್ಲ, ಏಕೆಂದರೆ ಅಕ್ಟೋಬರ್ 30 ಹೊತ್ತಿಗೆ ಅಡ್ಮಿಷನ್ಸ್ ಪ್ರೊಸೀಜರ್ಸ್ ಮುಗಿಬೇಕು. ಅದಕ್ಕೆ ಇವತ್ತೇ ಆಪ್ಷನ್ ಎಂಟ್ರಿ ಬೆಳಗ್ಗೆ 10 ಗಂಟೆ ಒಳಗೆ ಮಾಡಿ ಮುಗಿಸಿ. ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ಇವತ್ತು ಸಂಜೆ 6 ಗಂಟೆ ಮೇಲೆ ರಿಸಲ್ಟನ್ನು ಕೆ ಎ ಅನೌನ್ಸ್ ಮಾಡುತ್ತೆ. ಸೀಟು ಯಾವ ವಿದ್ಯಾರ್ಥಿಗಳಿಗೆ ಅಲಾಟ್ ಆಗುತ್ತೋ ಅಂತಹ ವಿದ್ಯಾರ್ಥಿಗಳು ನಾಳೆ ಅಂದರೆ ಅಕ್ಟೋಬರ್ 30 ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು, ಅಡ್ಮಿಷನ್ ಆಗಬೇಕು, ಚಲನ್ ಡೌನ್ಲೋಡ್ ಮಾಡಿಕೊಂಡು ಫೀಸನ್ನು ಪೇ ಮಾಡಿ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕು. ಡಿ ಡಿ ತೊಗೊಳ್ಳೋ ನೆಸೆಸಿಟಿ ಇಲ್ಲ. ಲಾಸ್ಟೇ ಮೆನ್ಷನ್ ಮಾಡಿದ ನೋಟಿಫಿಕೇಶನ್ ಪ್ರಕಾರ ಡಿ ಡಿ ತೊಗೋಬೇಕಾಗಿತ್ತು, ಈಗ ಡಿ ಡಿ ತೊಗೊಳ್ಳೋ ನೆಸೆಸಿಟಿ ಇಲ್ಲ. ಈಗ ಮಾಪಪ್ ರೌಂಡ್ನಲ್ಲಿ ಅಲಾಟ್ ಆಗಿದ್ರೆ ಸೀಟ್ ಸಿಕ್ಕಿದ್ರೆ ನೀವು ಚಲನ್ ಡೌನ್ಲೋಡ್ ಮಾಡ್ಕೊಬೇಕು, ಫೀಸನ್ನು ಪೇ ಮಾಡಬೇಕು, ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಬೇಕು, ನಾಳೆನೇ ಹೋಗಿ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು, ರಿಪೋರ್ಟ್ ಮಾಡ್ಕೊಬೇಕು. ಬಿಕಾಸ್ ಅಕ್ಟೋಬರ್ 30 ಈಸ್ ದ ಲಾಸ್ಟ್ ಡೇ. ಡಿಲೇ ಮಾಡಬೇಡಿ. ಆಪ್ಷನ್ ಎಂಟ್ರಿ ಇನ್ನೂ ಯಾರು ಮಾಡಿಲ್ವೋ ಬೇಗ ಮಾಡಿ, 10 ಗಂಟೆಗೆ ಕ್ಲೋಸ್ ಆಗ್ತಾ ಇದೆ. ಈ ಮೆಸೇಜನ್ನು ಇನ್ನೂ ಯಾರು ನಿಮ್ಮ ಫ್ರೆಂಡ್ಸ್ಗಳಿಗೆ ಸೀಟ್ ಅಲಾಟ್ ಆಗಿಲ್ವೋ ಇದನ್ನು ಶೇರ್ ಮಾಡಿ, ಆ ಮಕ್ಕಳಿಗೂ ಈ ಮಾಹಿತಿ ತಿಳ್ಕೊಳ್ಳಿ. ಹಾಗೇನು ಭಾಳಷ್ಟು ಡೌಟ್ಗಳು ಕೇಳ್ತಿದ್ರೆ ಅದರಲ್ಲಿ ಕೆಲವು ಮಾತ್ರ ನಾನೀಗ ಪಿಕ್ ಮಾಡ್ತೀನಿ. ಟೈಮ್ ಇಲ್ಲ. ಶುಡ್ ವಿ ಟೇಕ್ ಡಿ ಡಿ? ಡಿ ಡಿ ತೊಗೋಬೇಕಾ? ಡಿ ಡಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಸೀಟ್ ಅಲಾಟ್ ಆದರೆ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಬ್ಯಾಂಕಿಗೆ ಹೋಗಿ ಫೀಸನ್ನು ಪೇ ಮಾಡಿ, ನೆಕ್ಸ್ಟ್ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡು ರಿಪೋರ್ಟ್ ಮಾಡ್ಕೋಬೇಕು ಅಷ್ಟೇ. ರೈಟ್. ವೆಟರ್ನರಿಗೆ ನಮ್ಮ ಕ್ಯಾಟಗರಿಯಲ್ಲಿ ಸೀಟ್ ಇಲ್ಲ, ಸೊ ಪಾರ್ಟಿಸಿಪೇಟ್ ಮಾಡೋದು ಆಗಲ್ವಾ? ವೆಟರ್ನರಿಗೆ ನಿಮ್ಮ ಕ್ಯಾಟಗರಿಯಲ್ಲಿ ಸೀಟ್ ಇಲ್ಲ ಅಂದರೆ ನೀವು ಜನರಲ್ ಮೆರಿಟ್ ಕೋಟಾ ಮುಖಾಂತರ ಭಾಗವಹಿಸ್ಬೋದು. ಮಾಪಪ್ ರೌಂಡಲ್ಲಿ ಸೀಟು ಅಲಾಟ್ ಆದರೂ ಆಗ್ಬೋದು. ಅದಕ್ಕೆ ಆಪ್ಷನ್ ಎಂಟ್ರಿನ ಬೇಗ ಮಾಡಿ. ನೆಕ್ಸ್ಟ್, ಹೌ ಟು ಗೆಟ್ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್? ಪ್ಲೀಸ್, ನಾವು ಪ್ರೈವೇಟ್ ಕಾಲೇಜಸ್ಗೆ ಹೇಗೆ ಜಾಯಿನ್ ಆಗೋದು? ನಿಮಗೆ ಪ್ರೈವೇಟ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಸೀಟ್ ಬೇಕು ಅಂದರೆ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಆಗಿದೆ, ಅದನ್ನು ಚೆಕ್ ಮಾಡ್ಕೊಳ್ಳಿ, ಆಪ್ಷನ್ ಎಂಟ್ರಿ ಮಾಡಿ. ಅಥವಾ ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಬೇಡ, ಪ್ರೈವೇಟ್ ಸೀಟ್ ಬೇಕು ಅನ್ನಂಗಿದ್ರೆ ಮ್ಯಾನೇಜ್ಮೆಂಟ್ ಕೋಟ ಮುಖಾಂತರ ನೀವು ಕಾಲೇಜ್ಗೆ ಹೋಗಿ ಅಕ್ಟೋಬರ್ 30 ಅಡ್ಮಿಷನ್ ಆಗಿ. ಸರ್, ನಾನು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗಿತ್ತು, ನಾನು ಚಾಯ್ಸ್ 3 ಕೊಟ್ಟೆ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಯಾವುದೇ ಸೀಟು ಅಲಾಟ್ ಆಗಿಲ್ಲ, ಇವಾಗ ಮಾಪಪ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋದರೆ ಯು ಆರ್ ಸ್ಟಾಪ್ಡ್ ಫ್ರಮ್ ಕೆ ಸಿ ಟಿ ಅಡ್ಮಿಷನ್ ಪ್ರೊಸೀಜರ್ಸ್ ಅಂತ ಬರ್ತಾ ಇದೆ, ಏನಾದರೂ ಸೊಲ್ಯೂಷನ್ ಇದೆಯಾ ಸರ್? ನಿಮಗೆ ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು ಅಥವಾ ನೀವು ಹೋಗಿ ಕ್ಯಾನ್ಸಲ್ ಮಾಡಿಸ್ಕೊಂಡಿದ್ರೆ ಅಥವಾ ನೀವು ಚಾಯ್ಸ್ 3 ಕೊಟ್ಟಿದ್ರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿಲ್ಲ, ಹಾಗಾದರೆ ನೀವು ಈಗ ಮಾಪಪ್ ರೌಂಡಲ್ಲಿ ಭಾಗವಹಿಸೋದಕ್ಕೆ ಆಗೋಲ್ಲ. ನಿಮಗೆ ಇಂಜಿನಿಯರಿಂಗ್ ಸೀಟ್ ಬೇಕೇ ಬೇಕು ಅನ್ನಂಗಿದ್ರೆ ಪ್ರೈವೇಟ್ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಕೂಟ ಮುಖಾಂತರ ಅಕ್ಟೋಬರ್ 30 ಅಡ್ಮಿಷನ್ ಆಗಬೇಕು. ಸರ್, ನಾನು ಅಡ್ಮಿಷನ್ ಆಗಿದ್ದೀನಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ, ನಾನು ಈಗ ಈ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ? ನಿಮಗೆ ಕಾಲೇಜಲ್ಲಿ ಅಲಾಟ್ ಆಗಿದ್ದರೆ ನೀವು ಮಾಪಪ್ ರೌಂಡಲ್ಲಿ ಮೀನ್ಸ್ ಸ್ಪೆಷಲ್ ರೌಂಡಲ್ಲಿ ಭಾಗವಹಿಸೋದಕ್ಕಾಗಲ್ಲ. ನನಗೆ ಇದು ಕಾಲೇಜ್ ಇಷ್ಟ ಇಲ್ಲ, ಅದಕ್ಕೆ ನಿಮಗೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ, ನೀವು ಕಾಲೇಜಿಗೆ ಅಡ್ಮಿಷನ್ ಆಗಿದ್ದೀರಾ, ನೀವು ಕಾಲೇಜಿಗೆ ಹೋಗಬೇಕು. ಮಾಪಪ್ ರೌಂಡಲ್ಲಿ ನಿಮಗೆ ಗೌರ್ಮೆಂಟ್ ಸೀಟ್ಸ್ಗಳು ಸಿಗಲ್ಲ. ನೆಕ್ಸ್ಟ್ ಡೌಟ್, ಸರ್ ಯು ಆರ್ ಸ್ಟಾಪ್ಡ್ ಫ್ರಮ್ ಅಡ್ಮಿಷನ್ ಪ್ರೊಸೆಸ್ ಅಂತ ಬರ್ತಾ ಇದೆ, ವಾಟ್ ಡು ಡೂ ಸರ್? ಯಾಕೆ ಈ ರೀತಿ ಬರ್ತಾ ಇದೆ ಅಂದರೆ, ನಿಮಗೆ ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಅಥವಾ ಥರ್ಡ್ ರೌಂಡಲ್ಲಿ ನಿಮಗೇನಾದರೂ ಸೀಟ್ ಅಲಾಟ್ ಆಗಿದ್ದು, ನೀವು ಅಡ್ಮಿಷನ್ ಆಗಿದ್ದೀರಾ ಅಥವಾ ಸೀಟನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀರಾ ಅಂದರೆ ಬರ್ತಾ ಇದೆ, ಅದಕ್ಕೆ ನೀವು ಮಾಪಪ್ ರೌಂಡಲ್ಲಿ ಭಾಗವಹಿಸೋದಕ್ಕೆ ಆಗೋದಿಲ್ಲ. ಇದುವರೆಗೂ ಆಪ್ಷನ್ ಎಂಟ್ರಿ ಯಾರು ಮಾಡಿಲ್ವೋ ಮಾಪಪ್ ರೌಂಡಲ್ಲಿ ಭಾಗವಹಿಸಬೇಕು ಅಂದರೆ ಆಪ್ಷನ್ ಎಂಟ್ರಿ ಬೆಳಗ್ಗೆ 10 ಗಂಟೆ ಒಳಗಡೆ ಮಾಡಿ, ಇಲ್ಲ ಅಂದರೆ ಆಪ್ಷನ್ ಎಂಟ್ರಿ ಲಿಂಕ್ ಅನ್ಅವೈಲಬಲ್ ಆಗುತ್ತೆ. ಇದಿಷ್ಟೇ ಇವತ್ತಿನ ಮಾಹಿತಿ. ಟೇಕ್ ಕೇರ್.